ಸತ್ಯಂ ನ್ಯೂಸ್ಗೆ ಸ್ವಾಗತ. ನಾನು ಸ್ಪಂದನ. ನೋಡೋಣ ಬನ್ನಿ ಇವತ್ತಿನ ಪ್ರಮುಖ ಸುದ್ದಿಗಳನ್ನ. ಜಮೀನಿನಲ್ಲಿ ಅಕ್ರಮವಾಗಿ ಗಾಂಜಾ ಸಂಗ್ರಹ, ಖಚಿತ ಮಾಹಿತಿ ಮೇರೆಗೆ ದಾಳಿ, ಮೂವರನ್ನ ಬಂಧಿಸಿದ ವಿಜಯಪುರ ಪೊಲೀಸರು. ಇಳಕಲ್ ನಗರದಲ್ಲಿ ಸಾವರ್ಕರ್ ವೃತ್ತ ಉದ್ಘಾಟನೆ, ನಗರಸಭೆ ಸದಸ್ಯರಿಂದ ವೃತ್ತದ ಉದ್ಘಾಟನೆ, ದೇಶಾಭಿಮಾನಿಗಳ ಬಹುದಿನದ ಕನಸು ನನಸು. ಬಿಎಡ್ ಸೀಟುಗಳ ಮಾರಾಟ ಮಾಡುತ್ತಿರುವ ಕಾಲೇಜುಗಳು, ಕಾಲೇಜುಗಳ ವಿರುದ್ಧ ಕಠಿಣ ಕ್ರಮಕ್ಕೆ ಆಗ್ರಹ, ತಾಳಿಕೋಟೆ ಶಾಖೆಯ ಎಬಿವಿಪಿಯಿಂದ ಪ್ರತಿಭಟನೆ. ಬೆಳಗಾವಿಯಲ್ಲಿ ಶಿವಸೇನೆ ಎಂಇಎಸ್ ಪ್ರತಿಭಟನೆ, ನಾಡದ್ರೋಹಿ ಘೋಷಣೆ ಕೂಗಿದ ಕಾರ್ಯಕರ್ತರು ಕರ್ವಿ ಕಾರ್ಯಕರ್ತರ ವಿರುದ್ಧ ಕೇಸ್ ದಾಖಲಿಸುವಂತೆ ಆಗ್ರಹ. ಒಂದರಿಂದ ಐದನೇ ತರಗತಿ ಆರಂಭಿಸುವಂತೆ ಪಾಲಕರ ಒತ್ತಾಯ, ತೇಲಸಂಗ ಗ್ರಾಮದಲ್ಲಿ ಬಸ್ ತಡೆದು ಖಾಸಗಿ ಶಾಲಾ ಪಾಲಕರ ಪ್ರತಿಭಟನೆ, ಅಸಮಾಧಾನಗೊಂಡ ಪಾಲಕರು. ವಿಜಯಪುರ ಜಿಲ್ಲೆಯ ಡೋಮ್ನಾಳ್ ಗ್ರಾಮದ ಜಮೀನಿನಲ್ಲಿ ಅಕ್ರಮವಾಗಿ ಗಾಂಜಾ ಸಂಗ್ರಹಿಸಿಟ್ಟಿದ್ದ ಬಗ್ಗೆ ಖಚಿತ ಮಾಹಿತಿಯ ಮೇರೆಗೆ ದಾಳಿ ನಡೆಸಿದ್ದ ವಿಜಯಪುರ ಗ್ರಾಮೀಣ ಠಾಣೆ ಪೊಲೀಸರು ಮೂವರನ್ನು ಬಂಧಿಸಿದ್ದಾರೆ. ವಿಜಯಪುರ ತಾಲೂಕಿನ ಡೋಮನಾಳ್ ಗ್ರಾಮದ ಜಮೀನಿನಲ್ಲಿ ಅಕ್ರಮವಾಗಿ ಸಂಗ್ರಹಿಸಿಟ್ಟಿದ್ದ ಗಾಂಜಾ ವಶಕ್ಕೆ ಪಡೆದಿರುವ ಪೊಲೀಸರು ದೊಂಡಿಬಾಜ್ ಜರಕ್, ಆಕಾಶ್ ಬೋರ್ಕರ್, ಯಲ್ಲಪ್ಪ ಕರಪ್ಪನವರ್ ಎಂಬ ಮೂವರನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ವಿಶೇಷ ವಿನ್ಯಾಸದ ಒಳ ಉಡುಪಿನಲ್ಲಿ ಅಕ್ರಮ ಬಂಧಿತರಿಂದ 8 ಕೆಜಿ ಗಾಂಜಾ, ಒಂದು ಬೈಕ್ ವಶಕ್ಕೆ ಪಡೆದಿದ್ದಾರೆ. ಸಿಪಿಐ ಸಂಗಮೇಶ್ ಪಾಲ್ಭಾವಿ ನೇತೃತ್ವದಲ್ಲಿ ಪಿಎಸ್ಐ ಆನಂದ ಠಕ್ಕನವರ್ ಹಾಗೂ ವಿಜಯಪುರ ಗ್ರಾಮೀಣ ಪೊಲೀಸ್ ಠಾಣೆ ಸಿಬ್ಬಂದಿ ದಾಳಿಯಲ್ಲಿ ಪಾಲ್ಗೊಂಡಿದ್ದು ಈ ಕುರಿತು ವಿಜಯಪುರ ಗ್ರಾಮೀಣ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇಳಕಲ್ ನಗರದ ಜನತೆಯ ಬಹುದಿನಗಳಿಂದ ಸ್ವಾತಂತ್ರ್ಯ ಹೋರಾಟಗಾರ ವೀರ ಸಾವರ್ಕರ್ ಅವರ ವೃತ್ತ ಮಾಡಬೇಕು ಎನ್ನುವ ಬಹುದಿನಗಳ ದೇಶಾಭಿಮಾನಿಗಳ ಕನಸಿಗೆ ಇಂದು ಸುವರ್ಣ ಅಕ್ಷರದಲ್ಲಿ ಬರೆದಿಡುವ ದಿನವಾಗಿದೆ. ಅವರ ದೇಶಾಭಿಮಾನದ ಪ್ರತೀಕವಾಗಿ ಅವರ ಅಭಿಮಾನಿಗಳು ವೀರ ಸಾವರ್ಕರ್ ವೃತ್ತವನ್ನು ಉದ್ಘಾಟಿಸಿದರು. ಬಾಗಲಕೋಟೆ ಜಿಲ್ಲೆ ಇಳಕಲ್ ನಗರದ ಗೌಳೀರ ಗುಡಿಯಲ್ಲಿ ನಗರಸಭೆ ಸದಸ್ಯರಿಂದ ವೀರ ಸಾವರ್ಕರ್ ಅವರ ವೃತ್ತವನ್ನು ಉದ್ಘಾಟಿಸಲಾಯಿತು. ಇಳಕಲ್ ನಗರದ ಜನತೆಯ ಬಹುದಿನಗಳ ಸ್ವಾತಂತ್ರ್ಯ ಹೋರಾಟಗಾರ ವೀರ ಸಾವರ್ಕರ್ ಅವರ ವೃತ್ತ ಮಾಡಬೇಕೆನ್ನುವ ಬಹುದಿನಗಳ ದೇಶಾಭಿಮಾನಿಗಳ ಕನಸಿಗೆ ಇಂದು ಸುವರ್ಣ ಅಕ್ಷರದಲ್ಲಿ ಬರೆದಿರುವ ದಿನವಾಗಿದೆ. ಅವರ ದೇಶ ಅಭಿಮಾನದ ಪ್ರತೀಕವಾಗಿ ಅವರ ಅಭಿಮಾನಿಗಳು ವೀರ ಸಾವರ್ಕರ್ ವೃತ್ತವನ್ನು ಉದ್ಘಾಟಿಸಿದ್ರು. ಇಡೀ ಅಖಂಡ ಭಾರತವನ್ನ ಭಾಷಾ ಮುಕ್ತಗೊಳಿಸಲೇಬೇಕು ಅನ್ನೋ ದೃಷ್ಟಿಯೊಳಗ ಅವರು ಮಾಡಿದಂತ ಕೆಲಸದ ವೈಖರಿ, ಕೆಲಸದ ವೇಗ, ಆ ಚಾಲಕ್ಷತನ ಮತ್ತೊಬ್ಬರಿಗೆ ಅವ್ರಿಗೆ ಬರಲಿಕ್ಕೆ ಸಾಧ್ಯ ಇಲ್ಲ ಇಡೀ ಸ್ವತಂತ್ರ ಹೋರಾಟಗಾರರಲ್ಲಿ. ಅದನ್ನು ನಾನು ಹೆಮ್ಮೆಯಿಂದ ಹೇಳಬಲ್ಲೆ. ಅವರು ಅವಾಗಲೇ ಅಣ್ಣ ಹೇಳಿದರು, ಇಲ್ಲ ಅಕ್ಕ ಹೇಳಿದರು, ಇಂಗ್ಲೆಂಡಿಗೆ ಹೋದ್ರು ಅಂತೇಳಿ. ಇಲ್ಲಿಂದ ಬ್ರಿಟಿಷರು ಭಾರತಕ್ಕೆ ಬಂದು ಭಾರತವನ್ನು ಆಳಬೇಕು 250 ವರ್ಷಗಳ ಕಾಲ ಅಂತಂದ್ರೆ ನಾವೇಟು ಇಲ್ಲಿಂದ ಇಂಗ್ಲೆಂಡ್ಗೆ ಹೋಗಿ ಇಂಗ್ಲೆಂಡಿಂದ ನಿಂತ್ಕೊಂಡು ಬ್ರಿಟಿಷರ ವಿರುದ್ಧ ಭಾರತದಲ್ಲಿ ತರಂಗೆ ಎಬ್ಬಿಸಬಾರ್ದು ಅಂತ. ಶ್ಯಾಮಪ್ರಸಾದ್ ಮುಖರ್ಜಿಯವರು ಕಟ್ಟಿದಂಥ ವಿದ್ಯಾರ್ಥಿನಿಲಯ, ಇಂಗ್ಲೆಂಡ್ನಲ್ಲಿ ಕಟ್ಟಿದಂಥ ವಿದ್ಯಾರ್ಥಿನಿಲಯದು, ಆ ವಿದ್ಯಾರ್ಥಿನಿಲಯದ ಒಂದು ಉದ್ದೇಶ ಏನಪ್ಪಾ ಅಂತಂದ್ರೆ ಭಾರತದಿಂದ ಬರತಕ್ಕಂಥ ಬಡ ವಿದ್ಯಾರ್ಥಿ. ಉದ್ಘಾಟನೆ ಸಮಾರಂಭದಲ್ಲಿ ನಗರಸಭೆ ಸದಸ್ಯರಾದ ರೇಷ್ಮಾ ಮಾರಬಸ್ರಿ ಸಾವರ್ಕರ್ ಬಗ್ಗೆ ಅವರ ಜೀವನ ಚರಿತ್ರೆಯನ್ನ ವಿವರವಾಗಿ ದೇಶಾಭಿಮಾನಿಗಳಿಗೆ ತಿಳಿಸಿದ್ರು. ಆ ಪ್ರಾಣವನ್ನು ತೆತ್ತಂತ 6.5 ಲಕ್ಷ ಕಾರ್ಯಕರ್ತರ ಇದರಂತ ಕೋಟ್ಯಾಂತರ ನನ್ನಂತ ಸಾಕಷ್ಟು ಕಾರ್ಯಕರ್ತರ ಮನಸ್ಸು ಇವತ್ತಿಗೂ ನಮ್ಮ ಭಾರತದ ಮೊತ್ತ ಮೊದಲ ಪ್ರಧಾನಮಂತ್ರಿ ಯಾರಂತ ಕೇಳಿದ್ರೆ ನಾವೆಲ್ಲರೂ ನೇರವಾಗಿ ಎದೆ ಹೇಳ್ತೀವಿ, ಸುಭಾಷ್ ಚಂದ್ರ ಬೋಸ್ ಅಂತ. ಇದನ್ನು ಬರೀ ನಾನು ಮೈಗೆ ಹೇಳಿದ ತಕ್ಷಣ ಯಾವತ್ತೂ ಗೊತ್ತಾಗಲ್ಲ, ಅದ್ರ ಬಗ್ಗೆ ಸಮಗ್ರವಾಗಿ ಓದಬೇಕು ನಾವು. ಅದು ಮೊದಲನೇ ಎರಡನೇದು. ಅದೇ ರೀತಿ ಭಾರತದ ಸ್ವತಂತ್ರ ಸಂಗ್ರಾಮದೊಳಗೆ ಸಾವರ್ಕರ್ ಅವರು ಎಷ್ಟು ತಮ್ಮ ಪರಿಶ್ರಮವನ್ನು ಹಾಕಿ ತಮ್ಮ ಇಡೀ ತಮ್ಮ ತಾವಷ್ಟೇ ತಮ್ಮ ಇಬ್ಬರು ಅತ್ತಿಗೆ ಅಂದರು ತಮ್ಮ ಹೆಂಡತಿ ಮಕ್ಕಳನ್ನು ಇಡೀ ಸ್ವತಂತ್ರ ಯಜ್ಞದೊಳಗಾಗಿ ಇಡೀ ಕುಟುಂಬನೇ ಸ್ವತಂತ್ರಕ್ಕೋಸ್ಕರ ಮನೆಗೆ ಬೆಂಕಿ ಹಚ್ಚಿದರು. ಬೇರೆ ಯಾರೋ ಹಚ್ಚಿದ್ದು ನಮ್ಮವರೇ, ಬ್ರಿಟಿಷ್ ಹಚ್ಚಲಿಲ್ಲ, ಬ್ರಿಟಿಷ್. ಸಮಾರಂಭದಲ್ಲಿ ಇಳಕಲ್ನ ನಗರದ ಯುವ ಮುಖಂಡರಾದ ಪರಶುರಾಮ್ ಬಿಸಲದ್ನಿ,
ನಗರದ ಸಮಾಜ ಸೇವಕರು ಹಾಗೂ ಭಾಜಪಾ ಯುವ ನಾಯಕರು ವಿಠಲ್ ಜಕ್ಕ ಹಾಗೂ ಮಾಜಿ ಪುರಸಭೆ ಅಧ್ಯಕ್ಷರಾದ ವೆಂಕಟೇಶ್ ಪೋತ, ನಗರದ ಸ್ವಯಂ ಸೇವಕರಾದ ಆನಂದ್ ವಗ್ಗ, ವಿಜಯ್ ಉಳ್ಳಿ, ಸಚಿನ್, ಕಿರಣ್, ಶಿವು, ಮಾದಗುಂಡಿ ಅನೇಕರು ಉಪಸ್ಥಿತರಿದ್ದರು. ವಿಜಯಪುರ ಜಿಲ್ಲೆಯ ತಾಳೆಕೋಟೆ ಪಟ್ಟಣದಲ್ಲಿ ಇಂದು ಬಿಎಡ್ ಸೀಟುಗಳ ಮಾರಾಟ ಮಾಡುತ್ತಿರುವ ಕಾಲೇಜುಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ತಾಳೆಕೋಟೆ ಶಾಖೆಯ ಎಬಿವಿಪಿ ವತಿಯಿಂದ ಪ್ರತಿಭಟನೆ ಮಾಡಲಾಯಿತು. ಬಿಇಡಿ ಕೋರ್ಸ್ಗೆ ಡಿಮ್ಯಾಂಡ್ ಇರೋದನ್ನ ಅರಿತ ಕೆಲವು ಬಿಇಡಿ ಶಿಕ್ಷಣ ಸಂಸ್ಥೆಗಳು ಒಂದು ರೀತಿಯಲ್ಲಿ ಬಿಇಡಿ ಪ್ರಮಾಣ ಪತ್ರವನ್ನ ಮಾರಾಟ ಮಾಡಿ ಅಕ್ರಮವಾಗಿ ಹಣ ಸಂಪಾದಿಸುತ್ತಿವೆ. ಇಂತಹ ಅಕ್ರಮದ ಬಗ್ಗೆ ಪತ್ರಿಕೆಗಳಲ್ಲಿ ಬಂದ ಮೇಲೂ ಕೂಡ ಎಚ್ಚೆತ್ತುಕೊಳ್ಳದ ಅಧಿಕಾರಿಗಳು ಮೌನ ತಾಳಿರುವುದು ದುರದೃಷ್ಟಕರ. ಸರ್ಕಾರ ತಕ್ಷಣವೇ ಜಿವಿ ಕಾಲೇಜುಗಳಲ್ಲಿನ ಅಕ್ರಮ ದಂಧೆಯಲ್ಲಿ ತೊಡಗಿಸಿಕೊಂಡವರ ವಿರುದ್ಧ ತನಿಖೆ ನಡೆಸಬೇಕೆಂದು ತಾಲೂಕು ದಂಡಾಧಿಕಾರಿಗಳ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಯಿತು. ಕಾಲಕಾಲಕ್ಕೆ ಸಲ್ಲಿಸಬೇಕಾದ ಅಸೈನ್ಮೆಂಟ್ ಗಳನ್ನು ಕೂಡ ಕಾಲೇಜಿನವರು ಒದಗಿಸುತ್ತಾರೆ. ಅದನ್ನೇ ಮಾಡಿಕೊಂಡು ವಿದ್ಯಾರ್ಥಿಗಳು ಅಸೈನ್ಮೆಂಟ್ ಬರೆದುಕೊಡಬಹುದು. ಈ ರೀತಿ ಅಸೈನ್ಮೆಂಟ್ ಒದಗಿಸಿದ್ದಕ್ಕೆ ಇಂತಷ್ಟು ಎಂದು ಹಣ ಫಿಕ್ಸ್ ಮಾಡಿಕೊಳ್ಳಲಾಗುತ್ತದೆ. ಒಂದು ದಿನವೂ ತರಗತಿ ಹಾಜರಾಗಿ ಪಾಠ ಕೇಳದ ಕೇವಲ ಪರೀಕ್ಷೆಯನ್ನಷ್ಟೇ ಬರೆದು ಬಿಎಡ್ ಪದವಿ ಪ್ರಮಾಣ ಪತ್ರ ಪಡೆದುಕೊಳ್ಳುವ ಶಿಕ್ಷಣ ಗುಣಮಟ್ಟ ಕಾಪಾಡಲು ಸಾಧ್ಯವೇ? ಇಂತಹ ಅಕ್ರಮದ ಬಗ್ಗೆ ಪತ್ರಿಕೆಗಳಲ್ಲಿ ಬಂದ ಮೇಲೂ ಎಚ್ಚೆತ್ತುಕೊಳ್ಳದ ಅಧಿಕಾರಿಗಳು ಕಣ್ಮುಚ್ಚಿಕೊಳ್ತಿರುವುದು ದುರಾದೃಷ್ಟಕರ. ಸರ್ಕಾರ ತಕ್ಷಣವೇ ಬಿಎಡ್ ಕಾಲೇಜುಗಳಲ್ಲಿ ಅಕ್ರಮ ದಂಧೆಯನ್ನು ತೊಡಗಿಸಿಕೊಂಡಿರುವ ವಿರುದ್ಧ ತನಿಖೆಗೆ ನಡೆಸಬೇಕೆಂದು ಅವಾಪಿ ಆಗ್ರಹಿಸುತ್ತೇವೆ. ನಿತ್ಯ ನಗರ ಕಡೆ ಸಮಸ್ಯೆ. ಈ ಸಂದರ್ಭದಲ್ಲಿ ನಗರ ಕಾರ್ಯದರ್ಶಿ ಸಂಗಮೇಶ್ ಕತ್ತಿ, ತಾಲೂಕು ಸಂಚಾಲಕ ವಿಠಲ್ ಸಿಂಗ್ ಹಜೇರಿ, ಜಿಲ್ಲಾ ಸಹ ಸಂಚಾಲಕ ಶ್ರೀಶೈಲ್ ಹುಗಾರ್, ನಗರ ಸಹ ಕಾರ್ಯದರ್ಶಿ ಋಷಿಕೇಶ್ ಗೊಟಗುಣಕಿ, ಸಂಪರ್ಕ ಪ್ರಮುಖ ನವೀನ್ ಗೌಡಗೇರಿ, ಹೋರಾಟ ಪ್ರಮುಖ ಮೌನೇಶ್ ಹುಗಾರ್, ಎಸ್ಎಫ್ಡಿ ಪ್ರಮುಖ್ ಶಹಾಜಿ ಘಾಟ್ಗೆ ಮತ್ತಿತರರು ಕಾರ್ಯಕರ್ತರು ಉಪಸ್ಥಿತರಿದ್ದರು. ಮಹಾರಾಷ್ಟದ ಶಿವಸೇನೆ ಮತ್ತೆ ಕಿರಿಕ್ ಮಾಡಿದ್ದರಿಂದ ಬೆಳಗಾವಿ ಜಿಲ್ಲೆಯಿಂದ ಮಹಾರಾಷ್ಟಕ್ಕೆ ತೆರಳುವ ಬಸ್ಗಳನ್ನು ಸಾರಿಗೆ ಇಲಾಖೆ ಸ್ಥಗಿತಗೊಳಿಸಿದೆ. ಹೌದು, ಎರಡು ದಿನಗಳ ಹಿಂದೆ ಮಹಾರಾಷ್ಟದ ಕೊಲ್ಹಾಪುರದಲ್ಲಿ ಕನ್ನಡ ನಾಮಫಲಕಗಳಿಗೆ ಮಸಿ ಬಳಿದು ಉದ್ದಟತನ ತೋರಿತ್ತು ಶಿವಸೇನೆ. ಇದಕ್ಕೆ ಕನ್ನಡ ಸಂಘಟನೆಗಳು ಬೆಳಗಾವಿಯಲ್ಲಿ ಮರಾಠಿ ನಾಮ ಫಲಕಗಳಿಗೆ ಮಸಿ ಬಳಿತಿದ್ದರು. ಇದಕ್ಕೆ ಕೆರಳಿದ ಪುಂಡ ಶಿವಸೇನೆ ರಾಜ್ಯದ ಬಸ್ಗಳ ಮೇಲೆ ತನ್ನ ಪುಂಡಾಟಿಕೆ ತೋರಿಸಿದೆ. ನಿನ್ನೆ ಸಂಜೆ ಕೊಲ್ಲಾಪುರದ ಬಸ್ ನಿಲ್ದಾಣದಲ್ಲಿ ಶಿವಸೇನೆ ಪುಂಡರು ಕರ್ನಾಟಕದ ಬಸ್ ಮೇಲೆ ಜೈ ಮಹಾರಾಷ್ಟ್ರ ಎಂದು ಬರೆದು ರಾಜ್ಯಕ್ಕೆ ಬರದಂತೆ ತಾಕೀತು ಮಾಡಿತು. ಈ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕೆ ಕ್ರಮವಾಗಿ ಮಹಾರಾಷ್ಟದ ಕೊಲ್ಹಾಪುರ್, ಮಿರಜ್, ಸಾಂಗ್ಲಿಗೆ ತೆರಳುವ ಬಸ್ಗಳನ್ನು ಸಾರಿಗೆ ಇಲಾಖೆ ಸ್ಥಗಿತಗೊಳಿಸಿದೆ. ಮದುವೆ ಮನೆ ಜಗಳ ಅಥವಾ ಗಂಡ ಹೆಂಡತಿ ನಡುವಿನ ಜಗಳ ಪೊಲೀಸ್ ಠಾಣೆ ಮೆಟ್ಟಲೇರಿದ್ದನ್ನು ನೀವು ನೋಡಿರ್ತೀರಾ. ಆದರೆ ಮದುವೆಗಾಗಿಯೇ ಯುವಕನೋರ್ವ ಪೊಲೀಸರ ಮೊರೆ ಹೋದ ವಿಚಿತ್ರ ಘಟನೆ ಉತ್ತರ ಪ್ರದೇಶದ ಲಕ್ನೋದಲ್ಲಿ ನಡೆದಿದೆ. ಲಕ್ನೋದ ಶಾಮ್ಲಿ ಜಿಲ್ಲೆಯ ಯುವಕ ಅಜೀಂ ಇಂತಹದೊಂದು ವಿಲಕ್ಷಣ ಬೇಡಿಕೆಯೊಂದಿಗೆ ಪೊಲೀಸ್ ಠಾಣೆಯ ಮೆಟ್ಟಿಲೇರುವ ಮೂಲಕ ಖಾಕಿ ಪಡೆಯನ್ನ ಕಂಗಾಲಾಗಿಸಿದ್ದಾನೆ. ನನ್ನ ಕುಟುಂಬ ನನ್ನ ಮದುವೆಗಾಗಿ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಿಲ್ಲ, ನನಗಾಗಿ ಸೂಕ್ತ ವಧು ಹುಡುಕುತ್ತಿಲ್ಲ, ಹೀಗಾಗಿ ನೀವು ಸಹಾಯ ಮಾಡಿ ಎಂದು ಅಜೀಂ ಪೊಲೀಸರಿಗೆ ಮನವಿ ಮಾಡಿದ್ದಾನೆ. ಇಷ್ಟಕ್ಕೂ ಮದುವೆಗಾಗಿ ಇಷ್ಟೆಲ್ಲ ಪರಿತಪಿಸುತ್ತಿರುವ ಅಜೀಂ ಇರೋದು ಬರೋಬ್ಬರಿ 2 ಅಡಿ ಉದ್ದ. ಅಲ್ಲದೆ ಕುಬ್ಜತೆಯ ಜೊತೆಗೆ ಅಜೀಂಗೆ ಹಲವು ದೈಹಿಕ ಸಮಸ್ಯೆಗಳಿವೆ. ಈ ಕಾರಣಕ್ಕೆ ಆತನಿಗೆ ಎಲ್ಲೂ ವಧು ಸಿಗುತ್ತಿಲ್ಲ ಎನ್ನಲಾಗಿದೆ. ಇದಕ್ಕೆ ಕುಟುಂಬದ ವಿರುದ್ಧ ಮುನಿಸಿಕೊಂಡ ಅಜೀಂ ಮದುವೆ ಮಾಡಿಸಿ ಅಂತ ಪೊಲೀಸರ ದುಂಬಾಲು ಬಿದ್ದಿದ್ದಾನೆ. ಅಜೀಂ ಕುಟುಂಬ ಶಾಮ್ಲಿ ಜಿಲ್ಲೆಯ ಕೈರಾಣ ಗ್ರಾಮದಲ್ಲಿ ವಾಸಿಸುತ್ತಿದ್ದು ಅಕ್ಕಪಕ್ಕದ ಗ್ರಾಮಗಳಲ್ಲಿ ಅಜೀಂಗಾಗಿ ಮನೆಯವರು ವಧು ಹುಡುಕುತ್ತಿದ್ದಾರೆ, ಆದರೆ ಎಲ್ಲೂ ಸಿಗುತ್ತಿಲ್ಲ. ಹೀಗಾಗಿ ಆತನ ಕುಟುಂಬವು ಕಂಗಾಲಾಗಿದೆ. ಹೀಗಿರುವಾಗಲೇ ಅಜೀಂ ಪೊಲೀಸರ ಮೊರೆ ಹೋಗುವ ಮೂಲಕ ಮನೆಯವರ ನಿದ್ದೆಗೆಡಿಸಿದ್ದಾನೆ. ಕೊನೆಗೆ ಅಜೀಂಗೆ ಕೌನ್ಸಿಲಿಂಗ್ ಮಾಡಿದ ಪೊಲೀಸರು, ನಾವು ಜಗಳದಲ್ಲಿ ಅಥವಾ ಮನೆಯ ಸಮಸ್ಯೆಗಳಲ್ಲಿ ನೆರವಾಗುತ್ತೇವೆ, ಆದರೆ ಮದುವೆ ಮಾಡಿಸೋದಲ್ಲ ನಮ್ಮ ಕೆಲಸ ಎಂದು ಮನವರಿಕೆ ಮಾಡಿಸಿ ಮನೆಗೆ ಕಳುಹಿಸಿದ್ದಾರೆ. ಕಾವೇರಿ ನದಿ ಜೋಡಣೆಗೆ ತಮಿಳುನಾಡು ಸರ್ಕಾರ 118 ಕಿಲೋಮೀಟರ್ ಉದ್ದದ ಕಾಲುವೆ ತೊಡಲು ಮುಂದಾಗಿರುವ ಕ್ರಮ ಖಂಡಿಸಿ ಬೆಂಗಳೂರಿನಿಂದ ಮೈಸೂರಿನವರೆಗೆ ವಾಹನಗಳ ಮೆರವಣಿಗೆ ಮಾಡುವ ಮೂಲಕ ಕನ್ನಡ ಚಳವಳಿಗಾರ ವಟಾಳ್ ನಾಗರಾಜ್ ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ಮತ
ಮಾತನಾಡಿದ ಕನ್ನಡ ಚಳುವಳಿಯ ವಾಟಾಳ ನಾಗರಾಜ್ ಅವರು, ಕಾವೇರಿ ನದಿಗೆ ಅಡ್ಡಲಾಗಿ ಕಾಲುವೆ ಕಟ್ಟುತ್ತಿರುವ ತಮಿಳುನಾಡು ಸರ್ಕಾರದ ಕ್ರಮ ತೀವ್ರ ಖಂಡನೀಯವಾಗಿದೆ. 118 ಕಿಲೋಮೀಟರ್ ಉದ್ದದ ಕಾಲುವೆ ಕಟ್ಟಲು ಮುಂದಾಗಿದ್ದರೂ ಕರ್ನಾಟಕ ಸರ್ಕಾರ ಕಣ್ಮುಚ್ಚಿ ಕುಳಿತಿದೆ. ರಾಜ್ಯದ ಸಂಸದರು ಧ್ವನಿ ಎತ್ತದೆ ಇರುವುದು ರಾಜ್ಯದ ಮೇಲಿನ ನಿಷ್ಕಾಳಜಿಯನ್ನು ಪ್ರದರ್ಶಿಸುತ್ತದೆ ಎಂದು ಆರೋಪಿಸಿದರು. ಮೇಕೆದಾಟು ಮಹದಾಯಿ ಯೋಜನೆಯನ್ನ ಆರಂಭ ಮಾಡುವಲ್ಲಿ ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ. ಮಹದಾಯಿ ಯೋಜನೆ ಬಗ್ಗೆ ಮಹಾರಾಷ್ಟ್ರ ಗೋವಾ ಸರ್ಕಾರ ಕಾನೂನು ಹೋರಾಟ ಮಾಡು, ಕರ್ನಾಟಕ ಸರ್ಕಾರ ಮಾತ್ರ ರಾಜ್ಯದ ಹಿತಾಸಕ್ತಿಯನ್ನ ಮರೆತು ಕುಳಿತಿದೆ ಎಂದು ಹೇಳಿದರು. ಚುನಾವಣೆಗಳನ್ನ ಗಮನದಲ್ಲಿಟ್ಟುಕೊಂಡು ಬಿಜೆಪಿಯನ್ನ ಭದ್ರಪಡಿಸಲು ರಾಜ್ಯ ಬಿಜೆಪಿ ಕಾವೇರಿಯನ್ನ ಬಲಿ ಕೊಡುತ್ತಿದೆ ಎಂದು ಗಂಭೀರ ಆರೋಪ ಮಾಡಿದ ಅವರು, ಇದರ ವಿರುದ್ಧ ಕನ್ನಡ ಪರ ಸಂಘಟನೆಗಳೊಂದಿಗೆ ತೀವ್ರ ಹೋರಾಟ ಮಾಡುತ್ತೇವೆ ಎಂದು ಹೇಳಿದರು. ಕಳಸಾ ಬಂಡೂರಿ ಮಹದಾಯಿ ಯೋಜನೆಯನ್ನ ನಿರ್ಲಕ್ಷ್ಯ ಮಾಡುತ್ತಿರುವ ರಾಜ್ಯ ಸರ್ಕಾರದ ಕ್ರಮವನ್ನು ಖಂಡಿಸಿ ಕಾವೇರಿ ನದಿ ಜೋಡಣೆಗೆ ತಮಿಳುನಾಡು ಸರ್ಕಾರ ಕಾಲುವೆ ತೋಡಲು ಮುಂದಾಗಿರುವುದನ್ನು ಖಂಡಿಸಿ ನಿರಂತರ ಬೆಲೆ ಏರಿಕೆಯಾಗುತ್ತಿರುವುದನ್ನು ವಿರೋಧಿಸಿ ಎಲ್ಲಾ ಕನ್ನಡ ಪರ ಸಂಘಟನೆಗಳೊಂದಿಗೆ ಚರ್ಚಿಸಿ ಕರ್ನಾಟಕ ಬಂದ್ ಮಾಡುವ ಮೂಲಕ ಪ್ರತಿಭಟನೆ ನಡೆಸುವ ಬಗ್ಗೆ ನಿರ್ಧಾರ ಕೈಗೊಳ್ಳಲಾಗುವುದು ಎಂದು ವಾಟಾಳ್ ನಾಗರಾಜ್ ಹೇಳಿದರು. ಜನನಿಬಿಡ ಪ್ರದೇಶದಲ್ಲಿ ನಡೆದುಕೊಂಡು ಹೋಗುತ್ತಿದ್ದ ಮಹಿಳೆಯ ಕೊರಳಲ್ಲಿದ್ದ ಬಂಗಾರದ ಸರವನ್ನು ಕಿತ್ತುಕೊಂಡು ಖದೀಮರು ಪರಾರಿಯಾಗಿರುವ ಘಟನೆ ಬೆಳಗಾವಿಯ ಜೈನ್ ಮಂದಿರ ಬಳಿ ನಡೆದಿದೆ. ಬೆಳಗಾವಿ ನಗರದ ಮಠ ಗಲ್ಲಿಯ ಜೈನ ಮಂದಿರದ ಬಳಿ ಸುಜಾತಾ ಪಾರಿಸ್ ಪಾಟೀಲ್ ಸರ ಕಳೆದುಕೊಂಡ ಮಹಿಳೆಯಾಗಿದ್ದಾಳೆ. ಮಹಿಳೆಯ ಕೊರಳಲ್ಲಿದ್ದ ಚಿನ್ನದ ಸರ ಕಿತ್ತುಕೊಂಡು ಕಳ್ಳರು ಪರಾರಿಯಾಗಿದ್ದಾರೆ. ನಿನ್ನೆ ಮಧ್ಯಾಹ್ನದ ವೇಳೆ ಸುಜಾತಾ ಆಸ್ಪತ್ರೆಗೆ ತೆರಳಿ ಮನೆಗೆ ವಾಪಸ್ಸಾಗುತ್ತಿದ್ದ ವೇಳೆ ಬೈಕ್ನಲ್ಲಿ ಬಂದಂತಹ ಆಗಂತುಕರು ಮಹಿಳೆಯ ಕೊರಳಿನಿಂದ ಸರ ಎಳೆದುಕೊಂಡು ಪರಾರಿಯಾಗಿದ್ದಾರೆ. ಆಸ್ಪತ್ರೆಗೆ ಹೋಗಿ ಬರುತ್ತಿದ್ದ ವೇಳೆ ಬೈಕ್ನಲ್ಲಿ ಬಂದ ಇಬ್ಬರು ಕಳ್ಳರು 4.5 ತೊಲೆ ಬಂಗಾರದ ಸರ ಎಳೆದುಕೊಂಡು ಪರಾರಿಯಾಗಿದ್ದಾರೆ ಎಂದು ಮಹಿಳೆ ಪೊಲೀಸರಿಗೆ ಮಾಹಿತಿ ನೀಡಿದ್ದಾಳೆ. ಮಾರ್ಕೆಟ್ ಪೊಲೀಸ್ ಠಾಣೆಯ ಪಿಎಸ್ಐ ವಿಠಲ್, ಸಿಪಿಐ ಶಿವಯೋಗಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಚಿನ್ನದ ಸರ ಕಸಿದುಕೊಂಡು ಹೋಗುತ್ತಿದ್ದ ಕಳ್ಳರು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ಪೊಲೀಸರು ಆರೋಪಿಗಳಿಗೆ ಹುಡುಕಾಟ ಆರಂಭಿಸಿದ್ದಾರೆ. ಘಟನೆ ಕುರಿತು ಮಾರ್ಕೆಟ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ. ಮಹಾರಾಷ್ಟ್ರದಲ್ಲಿ ಕೊರೋನಾ ಪ್ರಕರಣಗಳು ಹೆಚ್ಚಾಗಿದ್ದು ನಾಗ್ಪುರ್ ಜಿಲ್ಲೆಯಲ್ಲಿ ಸಂಪೂರ್ಣ ಲಾಕ್ಡೌನ್ ಮಾಡಲು ನಿರ್ಧರಿಸಲಾಗಿದೆ. ಮಾರ್ಚ್ 15 ರಿಂದ 21 ರವರೆಗೆ ಕಠಿಣ ಲಾಕ್ಡೌನ್ ವಿಧಿಸಲಾಗುತ್ತದೆ. ನಾಗ್ಪುರದ ಉಸ್ತುವಾರಿ ಸಚಿವ ನಿತಿನ್ ರಾವತ್ ಈ ಬಗ್ಗೆ ತಿಳಿಸಿದ್ದು, ಜನಸಾಮಾನ್ಯರು ಅಗತ್ಯ ಖರೀದಿಗಾಗಿ ಮುಗಿಬಿದ್ದಿದ್ದಾರೆ. ಈ ಪ್ರದೇಶದಲ್ಲಿ ಕೊರೋನಾ ಪ್ರಕರಣ ಹೆಚ್ಚಾಗಿದ್ದು ಲಾಕ್ಡೌನ್ಗೆ ನಿರ್ಧರಿಸಲಾಗಿದೆ. ಕೊರೋನಾ ಏರಿಕೆಯಾಗುತ್ತಿದೆ. ಗ್ರಾಮ ಪಂಚಾಯತಿ ಫಲಿತಾಂಶ, ರಾಜಕೀಯ ಸಭೆ, ಜನರ ನಿರ್ಲಕ್ಷ್ಯವೇ ಇದಕ್ಕೆ ಕಾರಣವಾಗಿದೆ. ಕಳೆದ 24 ಗಂಟೆಯಲ್ಲಿ 1,750 ಕೊರೋನಾ ಕೇಸ್ ಪತ್ತೆಯಾಗಿದ್ದು 8 ಸಾವು ಸಂಭವಿಸಿವೆ. ಈಗಾಗಲೇ 10,458 ಕೊರೋನಾ ಟೆಸ್ಟ್ ನಡೆಸಲಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಲಾಕ್ಡೌನ್ ಸಂದರ್ಭ ಮೆಡಿಕಲ್ಗಳು ತೆರೆದಿರಲಿದ್ದು ಎಂದಿನಂತೆ ಕಾರ್ಯನಿರ್ವಹಿಸಲಿವೆ. ಮಾಲ್ ಮಾರುಕಟ್ಟೆಗಳು ಮುಚ್ಚಲ್ಪಡಲಿವೆ. ಮದುವೆ ಇತರ ಕಾರ್ಯಕ್ರಮಗಳು ನಡೆಯುವುದಿಲ್ಲ. ರೆಸ್ಟೋರೆಂಟ್ಗಳು ರಾತ್ರಿ 9:00 ತನಕ ಮಾತ್ರ ಕಾರ್ಯನಿರ್ವಹಿಸಬಹುದಾಗಿದೆ. ರೆಸ್ಟೋರೆಂಟ್ ಹೋಮ್ ಡೆಲಿವರಿ ನೀಡಲು ಅವಕಾಶ ನೀಡಲಾಗಿದೆ. ಥಾನೆ ಈಗಾಗಲೇ 16 ಹಾಟ್ಸ್ಪಾಟ್ಗಳಲ್ಲಿ ಲಾಕ್ಡೌನ್ ಜಾರಿ ಮಾಡಿದ್ದು ಇದು ಮಾರ್ಚ್ 21 ತನಕ ಇರಲಿದೆ. ಬೆಳಗಾವಿ ನಗರದಲ್ಲಿರುವ ಶಿವಸೇನೆ ಕಚೇರಿಗೆ ನುಗ್ಗಲು ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಪ್ರಯತ್ನ ನಡೆಸಿದ ಹಿನ್ನೆಲೆ ಎಂಇಎಸ್ ಹಾಗೂ ಶಿವಸೇನೆ ಕಾರ್ಯಕರ್ತರು ಪ್ರತಿಭಟನೆಗೆ ಮುಂದಾದರು. ನಗರದ ಲಾಮಲಿಂಕಿಂಡ ಗಲ್ಲಿಯಿಂದ ಪ್ರತಿಭಟನಾ ರ್ಯಾಲಿ ನಡೆಸಿದರು. ಬೆಳಗಾವಿ ನಗರದಲ್ಲಿರುವ ಶಿವಸೇನೆ ಕಚೇರಿಗೆ ನುಗ್ಗಲು ಕರವೇ ಕಾರ್ಯಕರ್ತರು ಪ್ರಯತ್ನ ನಡೆಸಿದ ಹಿನ್ನೆಲೆಯಲ್ಲಿ ಎಂಇಎಸ್ ಮತ್ತು ಶಿವಸೇನೆ ಕಾರ್ಯಕರ್ತರು ಪ್ರತಿಭಟನೆಗೆ ಮುಂದಾದರು. ಶಿವಸೇನೆ ಮತ್ತು ಎಂಇಎಸ್ ಕಾರ್ಯಕರ್ತರು ನಗರದ ರಾಮ್ಲಿಂಗ್ ಖಿಂಡ್ ಗಲ್ಲಿಯಿಂದ ಪ್ರತಿಭಟನಾ ರ್ಯಾಲಿ ನಡೆಸಿದ್ರು. ಪ್ರತಿಭಟನೆಯಲ್ಲಿ ಶಿವಸೇನೆ ಕಾರ್ಯಕರ್ತರು ನಾಡದ್ರೋಹಿ ಘೋಷಣೆ ಕೂಗಿ ಪುಂಡಾಟಿಕೆ ಮೆರೆದ್ರು. ಕನ್ನಡಿಗ ಗೂಂಡಾಗಳಿಗೆ ಧಿಕ್ಕಾರ ಎಂದು ಘೋಷಣೆ ಕೂಗಿದ್ರು. ಬಳಿಕ ಸಂಭಾಜಿ ವೃತ್ತಕ್ಕೆ ಡಿಸಿಪಿ ವಿಕ್ರಮ್ ಆಮಟೆ ಭೇಟಿ ನೀಡಿದ್ರು. ಈ ವೇಳೆ ಕರವೇ ಕಾರ್ಯಕರ್ತರ ವಿರುದ್ಧ ಕೇಸ್ ದಾಖಲಿಸುವಂತೆ ಶಿವಸೇನೆ ಕಾರ್ಯಕರ್ತರು ಆಗ್ರಹಿಸಿದ್ರು. ಮಾತಿನ ಚಕಮಕಿ ಕೂಡ ನಡೆಯಿತು. ಧರಣಿ ಕೈಬಿಡುವಂತೆ ಪೊಲೀಸರು ಮನವಿ ಮಾಡಿದರು. ಕಾರ್ಯಕರ್ತರು ಕೇಳದೆ ಪ್ರತಿಭಟನೆಯನ್ನು ಮುಂದುವರೆಸಿದ್ರು. ಅಂದಹಾಗೆ ಈ ಹಿಂದೆ ಎಂಇಎಸ್ ಮತ್ತು ಶಿವಸೇನೆ ಕಾರ್ಯಕರ್ತರು ಮಹಾರಾಷ್ಟ್ರದ ಕೊಲ್ಲಾಪುರದಲ್ಲಿ ಕನ್ನಡ ನಾಮಫಲಕಗಳಿಗೆ ಮಸಿ ಬಳಿದಿದ್ದರು. ಇದನ್ನು ಖಂಡಿಸಿ ಬೆಳಗಾವಿಯಲ್ಲಿ ಕರವೇ ಕಾರ್ಯಕರ್ತರು ನಗರದಲ್ಲಿದ್ದ ಮರಾಠಿ ನಾಮಫಲಕಗಳಿಗೆ ಮಸಿ ಬಳಿದು ಪ್ರತಿಭಟಿಸಿದ್ದರು. ಅತ್ತ ಮಹಾರಾಷ್ಟ್ರದ ಕೊಲ್ಲಾಪುರದಲ್ಲಿ ಮತ್ತೆ ಶಿವಸೇನೆ ಪುಂಡಾಟಿಕೆ ಮೆರೆದಿದೆ. ಕೊಲ್ಲಾಪುರ ಬಸ್ ನಿಲ್ದಾಣಕ್ಕೆ ನುಗ್ಗಿದ ಶಿವಸೇನೆ ಪುಂಡರು ಕಪ್ಪು ಮಸಿಯಿಂದ ಕರ್ನಾಟಕ ಸಾರಿಗೆ ಸಂಸ್ಥೆಯ ಬಸ್ಗಳ ಮೇಲೆ
ಮರಾಠಿ ಬರಹ ಬರೆದಿದ್ದಾರೆ. ಜೈ ಮಹಾರಾಷ್ಟ್ರ ಅಂತ ಕರ್ನಾಟಕ ಬಸ್ಗಳ ಮೇಲೆ ಬರೆದ ಪುಂಡರು ಕೊಲ್ಹಾಪುರದಲ್ಲಿ ಶಿವಸೇನೆ ಜಿಲ್ಲಾಧ್ಯಕ್ಷ ವಿಜಯ್ ದೇವ್ರೆ ನೇತೃತ್ವದಲ್ಲಿ ಪುಂಡಾಟಿಕೆ ಮರೆದಿದ್ದಾರೆ. ಶಿವಸೇನೆ ಪುಂಡರು ಕರ್ನಾಟಕ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ್ರು. ಕರ್ನಾಟಕ ಬಸ್ಗಳನ್ನ ಬಸ್ ನಿಲ್ದಾಣದಿಂದ ವಾಪಸ್ ಕಳುಹಿಸಿದ್ರು. ಅತ್ತಿನಿ ತಾಲೂಕಿನ ತೇಲ್ಸಂ ಗ್ರಾಮದಲ್ಲಿ 1-5 ತರಗತಿಗಳನ್ನು ಶೀಘ್ರವೇ ಪ್ರಾರಂಭಿಸಬೇಕೆಂದು ಒತ್ತಾಯಿಸಿ ಖಾಸಗಿ ಶಾಲೆಯ ಪಾಲಕರು ಬಸ್ ತಡೆದು ಪ್ರತಿಭಟನೆ ನಡೆಸಿದರು. ಅಥಣಿ ತಾಲೂಕಿನ ತೇಲಸಂಗ ಗ್ರಾಮದಲ್ಲಿ 1-5 ತರಗತಿಗಳನ್ನು ಶೀಘ್ರವೇ ಪ್ರಾರಂಭಿಸಬೇಕೆಂದು ಒತ್ತಾಯಿಸಿ ಖಾಸಗಿ ಶಾಲೆಗಳ ಪಾಲಕರು ಬಸ್ ತಡೆದು ಪ್ರತಿಭಟನೆ ನಡೆಸಿದರು. ಮೇಡಮ್ ಕರೋನಾ ಐತಿ ಇಲ್ರಿ, ಈಗ ಎಲ್ಲಾರು ಇಷ್ಟು ಮಂದಿ ಎಲ್ಲ ಅಡ್ಡಾಡ್ತೀರಿ ನೀವು ಬಸ್ನಾಗ, ಅಂಜಿಕೆ ಏನಿಲ್ಲ, ಭಯ ಇಲ್ಲ, ಮತ್ತೆ ಸರ್ಕಾರದವ್ರು ಕರೋನಾ ಐತಿ ಅಂತ ಹೇಳತ್ತಾರ, ಅದಕ್ಕೆ ಏನಂತೀರಿ ನೀವು? ಇಲ್ಲ ಜಾತ್ರೆಗಳು ನಡೆದವ, ಗುಡ್ಡಾಪುರ ದಾನಮ್ಮ ಹೊಂಟ್ರಿ ಹೌದಿಲ್ಲ, ಅಲ್ಲೆಲ್ಲಾರ ಕರೋನಾ ಕಾಣಿಸ್ ನಿಮಗ? ಇಲ್ಲ. ಈಗ ನಿಮ್ಮ ಮಕ್ಕಳನ್ನ ಸಾಲಿ ಕಳ್ಸಾಕತ್ತೀರ ಇಲ್ಲ? ಮತ್ತ 1-5 ಚಾಲು ಮಾಡಿಲ್ಲ, ಏನಂತೀರಿ ಇದಕ್ಕ? ಏನ್ ಮಾಡ್ಬೇಕು? 1-5 ಚಾಲು ಮಾಡ್ಬೇಕು, ಯಾಕಂದ್ರೆ ಅವ್ರ ಶಿಕ್ಷಣ ಹಾಳಾಗ್ತದಿಲ್ಲ. ಊರಿನಲ್ಲಿರುವ ಶಾಲೆಗೆ ತಮ್ಮ ಮಕ್ಕಳನ್ನ ಕಳುಹಿಸುತ್ತಿದ್ದು ಇತ್ತೀಚೆಗೆ ಸರ್ಕಾರದ ಆದೇಶದಂತೆ ಡಿಡಿಪಿಐ ಮತ್ತು ಬಿಇಒ ಅವರು ಸ್ಥಳೀಯ ಸಿಆರ್ಸಿ ಮೂಲಕವಾಗಿ ಶಾಲಾ ಆಡಳಿತ ಮಂಡಳಿಗಳಿಗೆ ವರ್ಗಗಳನ್ನು ನಡೆಸದಂತೆ ತೊಂದರೆ ನೀಡುತ್ತಿದ್ದು ಇದರಿಂದಾಗಿ ಅಸಮಾಧಾನಗೊಂಡ ಪಾಲಕರು ಶಾಲಾ ಆವರಣದ ಮುಂದೆ ತೆಲಸಂಗ್ ಬನ್ನೂರು ರಸ್ತೆ ಮೇಲೆ ಬಸ್ ತಡೆದು ಶಾಲೆ ಪ್ರಾರಂಭಿಸುವಂತೆ ಒತ್ತಾಯಿಸಿ ಪ್ರತಿಭಟನೆ ನಡೆಸಿದರು. ಕೊರೋನಾದಿಂದ ಈಗಾಗಲೇ 1 ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಿದ್ದು ಶಾಲೆ ಮತ್ತು ಪೋಷಕರ ಸಹಮತದೊಂದಿಗೆ ನಮ್ಮ ಮಕ್ಕಳನ್ನ ಶಾಲೆಗೆ ಕಳುಹಿಸುತ್ತಿದ್ದೇವೆ. ಗ್ರಾಮೀಣ ಪ್ರದೇಶದಲ್ಲಿ ಕರೋನಾ ಭಯವಿಲ್ಲ, ಎಲ್ಲ ಕಡೆ ಮಕ್ಕಳು ಜನರು ಓಡಾಡುತ್ತಿದ್ದು ಜಾತ್ರೆ ಸಮಾರಂಭಗಳು ಕೂಡ ನಡೆದಿವೆ. ಇದುವರೆಗೆ ಮಕ್ಕಳಿಗೆ ಕೊರೋನಾ ಬಂದ ಯಾವುದೇ ಪ್ರಕರಣಗಳು ಇಲ್ಲ. ಇದರಿಂದ ಶಾಲೆ ಪ್ರಾರಂಭಿಸಲು ಯಾಕೆ ತೊಂದರೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಫೋನ್ ಮೂಲಕ ತರಾಟೆಗೆ ತೆಗೆದುಕೊಂಡರು. ತಾಲೂಕು ಪಂಚಾಯಿತಿ ಸದಸ್ಯರಾದ ಶ್ರೀ ಶೈಲ್ ಸೆದೆಪ್ಪಗೋಳ್ ಮಾತನಾಡಿ, ನಮ್ಮ ಗ್ರಾಮೀಣ ಭಾಗದ 1-5 ತರಗತಿ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗುತ್ತಿದ್ದಾರೆ. ನಾವು ಮುಂಜಾನೆಯಿಂದ ಸಂಜೆಯವರೆಗೆ ದುಡಿದು ಬಂದು ನಮ್ಮ ಮಕ್ಕಳನ್ನು ಓದಿಸಲು ನಮಗೆ ಸಮಯವಿರುವುದಿಲ್ಲ. ಇಂತಹ ವೇಳೆಯಲ್ಲಿ ಮಕ್ಕಳು ವಿವಿಧ ಅನಾಹುತಗಳಿಗೆ ಆಹಾರವಾಗುತ್ತಿದ್ದಾರೆ ಮತ್ತು ಪೌಷ್ಟಿಕತೆಯಿಂದ ಬಹಳಷ್ಟು ಮಕ್ಕಳು ವಂಚಿತರಾಗಿದ್ದಾರೆ. ಸರ್ಕಾರ ಜಾರಿಗೆ ತಂದ ಆಕಾಶವಾಣಿ ಮತ್ತು ಯೂಟ್ಯೂಬ್ ಚಾನೆಲ್ ಮೂಲಕ ನಡೆಯುತ್ತಿರುವ ಪಾಠಗಳು ನಮ್ಮ ಮಕ್ಕಳಿಗೆ ತಲುಪುವುದಿಲ್ಲ. ಇದರಿಂದಾಗಿ ಕೆಲವು ಮಕ್ಕಳು ಮೊಬೈಲ್ ದಾಸರಾಗುತ್ತಿದ್ದಾರೆ. ಶಾಲಾ ತರಗತಿಯ ಸಮನಾಗಿ ಪಾಠ ಎಲ್ಲಿಯೂ ದೊರೆಯುವುದಿಲ್ಲ. ಆದ್ದರಿಂದ ಸರ್ಕಾರ ಸರಿಯಾದ ಮಾರ್ಗಸೂಚಿ ಅನುಸಾರ 1-5 ತರಗತಿಗಳನ್ನು ನಡೆಸಲು ಶಾಲೆಗಳಿಗೆ ಅನುಮತಿ ನೀಡಬೇಕೆಂದು ಒತ್ತಾಯಿಸಿದರು. ಈಗಾಗಲೇ ಮಕ್ಕಳಿಗೆ ಯೂಟ್ಯೂಬ್ ಚಾನಲ್ ಸರಿ ಮಾಡೀವಿ ಮತ್ತು ರೇಡಿಯೋ ಪಾಠಗಳನ್ನು ಬಿಡತ್ತೀವಿ. ಅದ್ರ ಮೇಲೆ 1-5 ಕಲೀಲಿ ಇದೊಂದು ವರ್ಷ ಅಂತ ಹೇಳ್ತಾರೆ. ಅದಕ್ಕೆ ಅಭಿಪ್ರಾಯ ನಿಮ್ದು? ವಿಡಿಯೋ ಮೊಬೈಲ್ದಾಗ ಏನು ಪಾಠ ಹೇಳಕ್ಕೆ ಸರ್, ಆದರೆ ಇದು ಒಳ್ಳೇದಿಲ್ಲ ಸರ್. ಆದಷ್ಟು ಹುಡುಗರು ಆದಿತ್ತು ಪ್ರತ್ಯವು ಇದ್ದದ ಮಾರ್ಕ್ಸ್ ಬೇರೆ ಕಲಿತಾರೆ. ಏನು ಕಲಿಬೇಕಂದ್ರೆ ಅದನ್ನು ಕಲಿಯೋರು ಸರ್, ಏನು ಕಲಿಬೇಕಿತ್ತು ಅದನ್ನು ಕಲಿಯೋರು, ಏನು ಕಲಿಬಾರ್ದು ಅದನ್ನು ಕಲಿತಾರೆ. ಬೇರೆ ಬೇರೆ ಗೇಮ್ಗಳು ಓಪನ್ ಮಾಡೋದು ಊರಿಗೆ ಭಾಳ ಸೆಣೆ ಅದಾರೆ ಸರ್. ಹಿಂಗೊಂದು ಹೇಳ್ತಾರೆ ಎಲ್ಲ ಡೌನ್ಲೋಡ್ ಮಾಡ್ಬಿಡ್ಬೋದು, ಎಲ್ಲ ಮಾಡೋದು, ಏನು ನೋಡಬೇಕು ಅದು ನೋಡೋಂಗಿಲ್ಲ, ಏನು ಕಲಿಬೇಕಂತ ಕಲಿಯಲ್ಲ, ಏನು ಮಾಡಬಾರ್ದು ಏನು ನೋಡಬಾರ್ದು ಅದನ್ನು ನೋಡತ್ತಾರೆ ಸರ್. ಅದಕ್ಕೆ ಇದರಿಂದ ದಾರಿ ತಪ್ಪತ್ತೆ ಸರ್ಕಾರ. ಗ್ರಾಮ ಪಂಚಾಯಿತಿ ಸದಸ್ಯರಾದ ಸಿದ್ದಲಿಂಗ್ ಮಾದರ್, ಮಾಳು ಟೋಪನ್ಗೋಳ್, ಶಂಕರ್ ಡಂಗಿ, ಪಾಲಕರ ಪ್ರತಿನಿಧಿಗಳಾದ ಅಮೋಘ ಸಿದ್ದ ಟೋಪನ್ಗೋಳ್, ಶಿವಾನಂದ ಹತ್ತಿ, ಚನ್ನಪ್ಪ ಕುಮಟಳ್ಳಿ, ಮಹೇಶ್ ಹನಗಂಡಿ, ಮಲ್ಲಪ್ಪ ಒಮನಸ್, 100 ಅಧಿಕ ಪಾಲಕರು ಜಮಾಯಿಸಿದ್ರು. ಗುಡ್ಡಾಪುರದಿಂದ ಜಮಖಂಡಿಗೆ ಹೋಗುತ್ತಿದ್ದ ಬಸ್ ತಡೆದು ಪ್ರತಿಭಟನೆ ನಡೆಸಿದ್ರು. ಇದನ್ನ ನಾವೆಲ್ಲ ಪಾಲಕರು ಸೇರ್ಕೊಂಡು ಕೇಳಿಸಿದ ಮತ್ತು ಪ್ರತಿಭಟನೆ ಮಾಡ್ಬೇಕಂತ ಕೇಳಿಸಿದ ನಾವೆಲ್ಲ ಚೌಕಿ ಮನವಿನೂ ಅರ್ಪಿಸ್ಲಾಗ್ತೀವಿ ಸರ್. ತಮ್ಮ ಗಮನಕ್ಕೂ ತಂದೇವ್ರಿ ಈಗ, ಅದಕ್ಕೆ ನೀವು ಒಂದು ಸ್ವಲ್ಪ ಇದನ್ನ ನಿಮ್ಮ ಮೇಲಿನ ಸಾಹೇಬರಿಗೆ ಮತ್ತು ಸ್ವಲ್ಪ ನೀವು ಗಮನಕ್ಕೆ ತಂದ್ರೆ ಚಲೋ ಆಗ ಸರ್. ಈಗ
ಬಸ್ನಲ್ಲಿರುವ ಪ್ರಯಾಣಿಕರನ್ನ ಮಾತನಾಡಿಸಿದಾಗ ಸತ್ಯಂ ನ್ಯೂಸ್ನೊಂದಿಗೆ ಮಾತನಾಡಿದ ಅವರು, ಕೊರೋನಾ ಭಯ ಈಗ ನಮಗೆ ಇಲ್ಲ, ಸರ್ಕಾರ 1-5 ತರಗತಿಗಳನ್ನ ಪ್ರಾರಂಭಿಸಬೇಕೆಂದು ಹೇಳಿದ್ರು. ಪ್ರಯಾಣಿಕರು ಯಾವುದೇ ಮಾಸ್ಕ್ ಧರಿಸದೇ ಇರುವುದು ಕೂಡ ಕಂಡು ಬಂದಿತ್ತು. ರಮೇಶ್ ಅರ್ಕಿಹೊಳಿ ರಾಸಲೀಲೆ ಸಿಡಿ ಪ್ರಕರಣದಲ್ಲಿ ಎಸ್ಐಟಿ ತಂಡ ತನಿಖೆಯನ್ನು ಚುರುಕುಗೊಳಿಸಿದೆ. ಸಿಡಿ ಗ್ಯಾಂಗ್ ಬೆನ್ನು ಬಿದ್ದಿರುವಂತಹ ಎಸ್ಐಟಿ ತಂಡವು ವಿಡಿಯೋ ಅಪ್ಲೋಡ್ ಮಾಡಿದವರ ಮನೆಯ ಮೇಲೆ ರೇಡ್ ಮಾಡಿದ್ದು ಮಹತ್ವದ ಮಾಹಿತಿಯನ್ನು ಕಲೆ ಹಾಕುತ್ತಿದೆ. ಇನ್ನು ಎಸ್ಐಟಿ ಪೊಲೀಸರು ಸಿಡಿ ಪ್ರಕರಣದಲ್ಲಿ ತನಿಖೆಯನ್ನು ಮುಂದುವರೆಸಿದ್ದಾರೆ. ಸಿಡಿ ಗ್ಯಾಂಗ್ ಹಿಂದೆ ಬಿದ್ದಿರುವ ಎಸ್ಐಟಿ ತಂಡ ದೇವನಹಳ್ಳಿ ಸಮೀಪದ ವಿಜಯಪುರದಲ್ಲಿರುವ ಸಿಡಿ ಗ್ಯಾಂಗ್ ಮನೆಯಲ್ಲಿ ಹುಡುಕಾಟ ನಡೆಸುತ್ತಿದೆ. ಮನೆಯಲ್ಲಿದ್ದಂತಹ ಹಾರ್ಡ್ ಡಿಸ್ಕ್, ಪೆನ್ ಡ್ರೈವ್, ಲ್ಯಾಪ್ಟಾಪ್ ವಶಕ್ಕೆ ಪಡೆದಿದ್ದು ಈ ಮೂಲಕ ತನಿಖೆಯನ್ನ ಚುರುಕುಗೊಳಿಸಿದೆ ಎನ್ನಲಾಗುತ್ತಿದೆ. ಇವಿಷ್ಟು ಆಯ್ತನ ಪ್ರಮುಖ ಸುದ್ದಿಗಳು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸತ್ಯಂ ಟಿವಿ ಕನ್ನಡ. ನಮ್ಮ ನಡೆ ಸತ್ಯದ ಕಡೆ.